ಮಂಗಳೂರಿನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಮಾವೇಶದ ಮೂಲಕ ಲೋಕಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದಂಗೆ ಕಾಣಿಸ್ತಾ ಇದೆ. ಆದರೆ ಮುಂದುವರೆದ ಭಾಗವಾಗಿ ನೀವು ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಕರಾವಳಿಯಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ, ಮಂಗಳೂರಿನಲ್ಲಿ ಕಾಂಗ್ರೆಸ್ ರಾಜ್ಯ ಮಟ್ಟದ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಜನಸಾಗರ ಅನ್ನುವಂತಹ ಸ್ಥಿತಿ ಕಂಡು ಬರ್ತಾ ಇದೆ. ಬಿಜೆಪಿಯ ಬೆಲ್ಟ್ ಅಂತ ಏನು ಮಂಗಳೂರನ್ನ ಕರೆಯಲಾಗುತ್ತೆ, ಸೊ ಅಲ್ಲೇ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈ ಮೂಲಕ ಲೋಕಸಭೆ ಚುನಾವಣೆಯ ರಣಕಹಳಿಯನ್ನ ಇಲ್ಲಿಂದಲೇ ಮೊಳಗಿಸಿದ ಕಾಣಿಸ್ತಾ ಇದೆ. ಮಂತ್ರಿಗಳ ಶಾಸಕರ ಸಮ್ಮುಖದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸೊಬಗಿನಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹಸ್ತ ದೇಶದಲ್ಲಿ ಮೊಳಗಿ ಬರಲಿ. ನಮ್ಮ ಪಕ್ಷದ ಹಸ್ತ ದೇಶದ ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲೂ ಹರಳಿ ಜನರಿಗೆ ಸುಭೀಕ್ಷೆಯನ್ನ ನೀಡಲಿ. ಜನರ ಬದುಕನ್ನ ನೀಡೋದಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು. ಆವಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾವಾಗಲೂ ಕೂಡ ಇತಿಹಾಸವನ್ನ ಸೃಷ್ಟಿಯನ್ನ ಮಾಡ್ಕೊಂಡು ನಾವು ಬಂದಿದೆ. ನಾವು ಚಿಂತೆ ಮಾಡೋದು ಬೇಡ. ಪ್ರಧಾನಮಂತ್ರಿಯವರು ಹೇಳ್ಬೋದು ನಾವು 370 ಸೀಟ್ ಗೆಲ್ತೀವಿ ಅಂತ ಹೇಳ್ತೀವಿ, ಇದು ಸಾಧ್ಯ ಇಲ್ಲ. ನನಗೆ ಆತ್ಮವಿಶ್ವಾಸ ಇದೆ, ರಾಹುಲ್ ಗಾಂಧಿಯವರು ಈ ದೇಶವನ್ನ ಒಗ್ಗಟ್ಟು ಮಾಡಲಿಕ್ಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಈಗೂ ನಡೆಸ್ತಾ ಇದ್ದಾರೆ. ಇಡೀ ದೇಶ ಇವತ್ತು ಹೊಸ ನಾಯಕತ್ವಕ್ಕೆ ಚಿಂತೆಯನ್ನು ಮಾಡ್ತಾ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತಂತ ಜಾಗದಲ್ಲಿ, ರಾಜೀವ್ ಗಾಂಧಿಯವರು ಕೂತಂತ ಜಾಗದಲ್ಲಿ ನಮ್ಮ ರಾಜ್ಯದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಡೀತಾ ಇದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ದೇವರು ಕೊಟ್ಟಿರೋದು ವರನೂ ಕೊಡೋದಿಲ್ಲ. ಮಾತು ಹೇಳ್ತಾ ಇರ್ತೀನಿ ನಾನು, ದೇವರು ನಿಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಅಂತೇಳಿ. ಈ ಅವಕಾಶದಲ್ಲಿ ಇವತ್ತು ನೀವೆಲ್ಲ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಜನರ ಹೃದಯವನ್ನು ಗೆದ್ದು ಇವತ್ತು ಇಂದಿರಾ ಗಾಂಧಿಯವರು ಯಾವ ರೀತಿ ತನ್ನ ಕೊನೆಯ ಉಸಿರಿವರೆಗೂ ನಾನು ಹೋರಾಟವನ್ನು ಮಾಡಬಲ್ಲೆ, ಈ ದೇಶಕ್ಕೋಸ್ಕರ ನನ್ನ ಪ್ರತಿಯೊಂದು ನೀರು ಕೂಡ ತೊಟ್ಟು ನೀರು ಬೇವರು ರಕ್ತ ಕೂಡ ಈ ದೇಶಕ್ಕೆ ಆಗ್ತದೆ. ಹಂಗೆ ಇವತ್ತು ನಾವು ನೀವೆಲ್ಲ ಈ ಕಾಂಗ್ರೆಸ್ನ ಉಳಿಸ್ಲಿಕ್ಕೆ, ಈ ಕಾಂಗ್ರೆಸ್ನ ಬಾವುಟ ಬೇರೆಯವರು ಹಾಕ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನದ ಭಾಗವಾಗಿ ಸಮಾವೇಶವನ್ನು ನಡೆಸ್ತಾ ಇದೆ. ಸಮಾವೇಶವನ್ನು ಉದ್ದೇಶಿಸಿ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡ್ತಾ ಇದ್ರು. ಬಹುತೇಕ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಅಲ್ಲಿ ಸಭೆಯಲ್ಲಿ ಉಪಸ್ಥಿತರಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಮೂಲಕ ಹೇಗಾದರೂ ಮಾಡಿ ದಕ್ಷಿಣ ಕನ್ನಡ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟನ್ನು ಗಳಿಸಬೇಕು ಅನ್ನೋದು ಈ ಸಮಾವೇಶದ ಅತ್ಯಂತ ಮುಖ್ಯ ಭಾಗವಾಗ್ತಾ ಇದೆ. ಹೀಗಾಗಿ ಕಾರ್ಯಕರ್ತರನ್ನ ಹುರಿದುಂಬಿಸೋಕೆ ಅಂತ ಹೇಳಿ ಮಹತ್ವದ ಸಭೆಯನ್ನ ಕೂಡ ಇಲ್ಲಿ ಕರೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. 90s ಕೂಡ ನಾವು ನೋಡ್ತಾ ಇದೀವಿ ಮಂಗಳೂರಿನಲ್ಲಿ ಯಾವ ಕ್ಯಾಂಡಿಡೇಟ್ ನಿಂತಿದ್ದಾರೆ ಅಂತ ನೋಡ್ತಾ ಇಲ್ಲ. ಅಲ್ಲಿ ಕೇವಲ ಹಿಂದುತ್ವ ಒಂದೇ ವಿಚಾರ ಮ್ಯಾಟರ್ ಆಗ್ತಾ ಇದೆ. ಬಟ್ ಈ ಸಲ ಕ್ಯಾಲ್ಕುಲೇಷನ್ ಅನ್ನ ಹೇಗಾದ್ರೂ ಮಾಡಿ ತಲೆ ಕೆಳಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಸ್ಟ್ರಾಟಜಿ ಮಾಡ್ತಾ ಇದೆ. ಆ ಸ್ಟ್ರಾಟಜಿಯ ಭಾಗ ಇದು. ರಂಭಾಪುರಿ ಶ್ರೀಗಳ ವಿರುದ್ಧ ಭಕ್ತರ ಆಕ್ರೋಶ ಸ್ಫೋಟ ಆದ ಬೆನ್ನಲ್ಲೇ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಮಠದಲ್ಲೇ ಬಗೆಹರಿಸ್ಕೊಳ್ಬೇಕು, ಮಠದ ಆವರಣದಲ್ಲೇ ಅದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಚಪ್ಪಲಿ ಎಸೆದ ಮಹಿಳೆಗೆ ತಿಳಿ ಹೇಳಿ ಪ್ರಾಯಶ್ಚಿತ್ತತೆಯನ್ನ ಮಾಡಬೇಕು ಅಂತ ಕಲಬುರಗಿಯಲ್ಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೀರಾ ಅತಿರೇಕದ ವರ್ತನೆ ಅನ್ನುವಂತಹ ಆಕ್ರೋಶ ಒಂದು ವರ್ಗದಿಂದ ಕೇಳಬಂತು. ಪ್ರತಿಭಟನೆ ಸರಿ, ಪ್ರತಿರೋಧ ಸರಿ, ಬಟ್ ಅದನ್ನ ಮಾಡೋ ರೀತಿ ಹೇಗೆ ಅಂತ. ಸೊ ಇದನ್ನೇ ಇಲ್ಲೂ ಕೂಡ ಶ್ರೀಗಳು ಹೇಳ್ತಾ ಇದ್ದಾರೆ. ಧಾರ್ಮಿಕ ಪರಂಪರೆಯಲ್ಲಿರುವಂತಹ ಬಾಳೆಹೊಡೆರನ ಶ್ರೀಗಳ ಮೇಲೆ ಮಹಿಳೆಯೊಬ್ಬರು ಈ ರೀತಿಯಾಗಿರ್ತಕ್ಕಂಥ ಚಪ್ಪಲಿ ಎಸೆತ ಆಗಿರ್ತಕ್ಕಂಥದ್ದು ವಿಷಯ ಕೇಳಿ ಭಾಳ ವಿಷಾದವನ್ನಿಸ್ತು. ಕಾರಣ ಕರ್ನಾಟಕದಲ್ಲಿ ಧರ್ಮಗುರುಗಳ ಬಗ್ಗೆ ಭಾಳ ದೊಡ್ಡ ಅಪಾರವಾದ ಗೌರವಿದೆ. ಹಾಗಾಗಿ ಭಕ್ತ ಮತ್ತು ಗುರುಗಳ ನಡುವೆ ಏನೇ ಭಿನ್ನಪ್ರಿದ್ದರೂ ಸಹ ಮಠದ ಆವರಣದಲ್ಲಿಯೇ ಬಗೆಹರಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳು ಮೊದಲಿದೆ. ಕರ್ನಾಟಕದಲ್ಲಿ ಎಷ್ಟು ಮಠಗಳಿದ್ದಾವೆ, ಎಲ್ಲ ಮಠಗಳಲ್ಲಿ ಸ್ವಲ್ಪ ಪಟ್ಟಿ ಭಿನ್ನಪ್ರಿ ಇದ್ದೇ ಇರುತ್ತೆ. ಗುರುಗಳು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ನಡುವೆ ಅಥವಾ ಭಕ್ತರ ಭಾವನೆಗಳ ವಿಚಾರ ನಡುವೆ ಸೊ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ತಾತ್ವಿಕ ಭಿನ್ನಾಭಿಪ್ರಾಯ, ಧಾರ್ಮಿಕ ಆಚರಣೆ ಭಿನ್ನಾಭಿಪ್ರಾಯ,
ಮಠಗಳ ಆಸ್ತಿಪಾಸ್ತಿ ವಿಚಾರ ಭಿನ್ನಾಭಿಪ್ರಾಯ, ಆ ಮಠಗಳ ಉತ್ತರಾಧಿಕಾರಿಗಳ ಭಿನ್ನಾಭಿಪ್ರಾಯ ಮೊದಲಿಂದನೂ ಎಲ್ಲ ಕೇವಲ ಲಿಂಗಾಯತ ಮಠ ಅಲ್ಲ, ಎಲ್ಲ ಮಠಗಳಿರ್ತಕ್ಕಂಥದ್ದು. ಆದರೆ ಅಂತಹ ಭಿನ್ನಾಭಿಪ್ರಾಯ ಏನೇ ಇದ್ರೂ ಸಹ ಅದರದೇ ಆಗಿರ್ತಕ್ಕಂಥ ಸಮಿತಿ ಇರುತ್ತೆ, ಅದೇ ಆಗಿರ್ತಕ್ಕಂಥ ಧರ್ಮದರ್ಶನ ಮಂಡಳಿ ಇರುತ್ತೆ. ಕೂತ್ಕೊಂಡು ಗುರುಗಳ ಜೊತೆ ಬಗೆಹರಿಸ್ಕೊಳ್ಳುವಂಥದ್ದು ಹಿಂದಿನ ಇಟ್ಕೊಂಡು ಬಂದಿರತಕ್ಕಂಥ ಪರಂಪರೆ. ಕೂತು ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೇಕು ಅನ್ನುವಂತಹ ಕರೆಯನ್ನ ಭಕ್ತಾದಿಗಳಿಗೆ ಜೊತೆಗೆ ಮಠದ ಆಡಳಿತ ಮಂಡಳಿಗೂ ಕೂಡ ಕೊಡ್ತಾ ಇದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಹಾಗೆ ಇವತ್ತು ನಡೆದಂತಹ ಘಟನೆ ಬಗ್ಗೆ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ರು ಆ ಮಹಿಳೆಗೆ ತಿಳಿ ಹೇಳೋ ಕೆಲಸ ಕೂಡ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ.